ಮಾಜಿ ಸಚಿವ ಎಂಆರ್ ಸೀತಾರಾಮ್ ಅವರಿಗೆ ತಪ್ಪಿದ ಎಂಎಲ್ಸಿ ಟಿಕೆಟ್ ಬೆಂಬಲಿಗರ ಆಕ್ರೋಶ ಬೆಂಗಳೂರಿನಲ್ಲಿ ಬೆಂಬಲಿಗ ಮುಖಂಡರ ಸಭೆ ಕೊಡಗಿನಿಂದಲೂ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗಿ ವಿಧಾನ ಪರಿಷತ್ ಸದಸ್ಯ ಸ್ಥಾನ ಸಿಗಲಿಲ್ಲವೆಂದು ಅಸಮಾಧಾನಗೊಂಡಿರುವ ಮಾಜಿ ಸಚಿವ ಎಂಆರ್ ಸೀತಾರಾಮ್ ಬೆಂಗಳೂರಿನಲ್ಲಿ ಬೆಂಬಲಿಗರ ಸಭೆ ಆಯೋಜಿಸಿದ್ದರು ಈ ಸಭೆಗೆ ಕೊಡಗಿನಿಂದ ಬೆಂಬಲಿಗರನ್ನು ಕರೆದುಕೊಂಡು ಹೋದ ಅವರ ಆಪ್ತರಾದ ಕದ್ದಡಿಯಂಡ ಹರೀಶ್ ಬೋಪಣ್ಣವರು ಸುಮಾರು ಹತ್ತು ಬಸ್ ವ್ಯವಸ್ಥೆ ಮಾಡಿ ಕೊಡಗಿನಿಂದ ಕಾರ್ಯಕರ್ತರನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿದ್ದಾರೆ ಬೆಂಗಳೂರು ಅರಮನೆ ಮೈದಾನ ಗೇಟ್ ನಂಬರ್ ಮೂರರ ವೈಟ್ ಪೆಟೆಲ್ಸ್ ಗಾರ್ಡನಿಯ ಆವರಣದಲ್ಲಿ ಬೆಂಬಲಿಗ ಮುಖಂಡರ ಸಭೆ ಆಯೋಜಿಸಲಾಗಿತ್ತು ರಾಜಕೀಯ ನೆಲೆಗಟ್ಟಿನಲ್ಲಿ ನಾಯಕರು ಕರೆಯುವ ಬೆಂಬಲಿಗರ ಸಭೆಗೆ ಹೋಗದಂತೆ ಕೆಪಿಸಿಸಿ ಅಧ್ಯಕ್ಷರು ಸೂಚನೆ ನೀಡಿದ್ದಾರೆ ಎಂದು ಮಡಿಕೇರಿ ಕೊಡವ ಸಮಾಜದಲ್ಲಿ ಆಯೋಜಿಸಿದ ನವಸಂಕಲ್ಪ ಚಿಂತನೆ ಶಿಬಿರದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ತೀತಿರಾ ಧರ್ಮಜ ಉತ್ತಪ್ಪ ಸೂಚನೆ ನೀಡಿದ್ದರು ಆದರೆ ಕೊಡಗಿನ ಅಭಿವೃದ್ಧಿಗೆ ಉಸ್ತುವಾರಿ ಸಚಿವರಾಗಿದ್ದ ಎಂಆರ್ ಸೀತಾರಾಮ್ ಅವರು ಕೇಳಿದಷ್ಟು ಅನುದಾನವನ್ನು ಹೇರಳವಾಗಿ ನೀಡಿದ್ದಾರೆ ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತಮ ರಾಜಕಾರಣಿಯಾಗಿ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ಎಂಆರ್ ಸೀತಾರಾಮ್ ತಮ್ಮ ಬೆಂಬಲಿಗರನ್ನು ಭೇಟಿ ಮಾಡುವ ಸಲುವಾಗಿ ಬೆಂಗಳೂರಿನಲ್ಲಿ ಅಭಿಮಾನಿಗಳ ಸಭೆಯನ್ನು ಆಯೋಜಿಸಿದ್ದಾರೆ ಈ ಸಭೆಯು ಕಾಂಗ್ರೆಸ್ ಪಕ್ಷದ ಪಕ್ಷ ಸಂಘಟನೆ ಪೂರಕವಾಗಿ ನಡೆಯಲಿದೆ ರಾಜ್ಯದ ವಿವಿಧ ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಇವರ ಅಭಿಮಾನಿಗಳು ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಕೊಡಗಿಗೆ ವಿಶೇಷ ಅನುದಾನ ನೀಡಿ ಅಭಿವೃದ್ಧಿಗೆ ಕಾರಣರಾದ ಇವರ ಸಭೆಗೆ ತೆರಳಲೇಬೇಕಾಗಿದ್ದು ಸೀತಾರಾಮ್ ರವರ ಈ ಬಾರಿ ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡಿದ್ದಲ್ಲಿ ಕೊಡಗು ಜಿಲ್ಲೆಯ ಅಭಿವೃದ್ಧಿಗೆ ಹತ್ತು ಕೋಟಿ ಅನುದಾನ ನೀಡುವಂತೆ ಮನವಿ ಮಾಡಿದ್ದೆ ಆದರೆ ನಾನಾ ಕಾರಣಗಳಿಂದ ಇವರು ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಕೊಡಗು ಜಿಲ್ಲೆಯಿಂದ ಹತ್ತು ಬಸ್ಸುಗಳಲ್ಲಿ ಇಲ್ಲಿನ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಕೊಡಗು ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷ ಧರ್ಮಜ ಉತ್ತಪ್ಪ ಸಭೆಗೆ ತೆರಳದಂತೆ ಕಾರ್ಯಕರ್ತರಿಗೆ ಸೂಚನೆ ನೀಡಿದ್ದಾರೆ ಇವರ ಸೂಚನೆಯನ್ನು ಧಿಕ್ಕರಿಸಿ ತೆರಳುತ್ತಿದ್ದೇವೆ ಕಾಂಗ್ರೆಸ್ ಪಕ್ಷ ಬಿಡುವ ಪ್ರಶ್ನೆ ಇಲ್ಲ ಎಂದು ಕದ್ದಣಿಯಿಂದ ಹರೀಶ್ ಬೊಪ್ಪಣ್ಣ ಇವರು ಸ್ಪಷ್ಟೀಕರಣ ನೀಡಿದ್ದಾರೆ ರಾಜಕಾರಣದಲ್ಲಿ ಅಸೂಯೆ ಇರುವುದು ಸಹಜ ಹಾಗೆಂದು ಇದು ತೀರಾ ಅಸಹ್ಯ ಮಟ್ಟಕ್ಕೆ ಇಳಿಯಬಾರದು ಪ್ರತಿಯೊಬ್ಬ ಕಾರ್ಯಕರ್ತ ಮತ್ತು ಮುಖಂಡ ತಮಗಿಷ್ಟವಾದ ನಾಯಕನೊಟ್ಟಿಗೆ ಇರುವುದನ್ನು ಕೆಲವರಿಗೆ ಸಹಿಸಲು ಆಗುತ್ತಿಲ್ಲ ಎಂದು ನೇರವಾಗಿ ತಮ್ಮ ಆಪ್ತರ ಬಳಿ ಎಂಆರ್ ಸೀತಾರಾಮ್ ಅಸಮಾಧಾನ ತೋಡಿಕೊಂಡಿದ್ದಾರೆ ಇದೇ ಮನಸ್ಥಿತಿಯಿಂದಾಗಿ ಯುವ ಕಾಂಗ್ರೆಸ್ ಅಧ್ಯಕ್ಷ ರಕ್ಷಾ ರಾಮಯ್ಯ ಅವರಿಗೂ ಸಹ ಅನ್ಯಾಯವಾಗಿದೆ ಪ್ರತಿದಿನ ಹಾದಿ ಬೀದಿ ಸುತ್ತಿ ಪಕ್ಷ ಕಟ್ಟುವಲ್ಲಿ ಹಗಲಿರಲು ಶ್ರಮಿಸಿದ ಮತ್ತು ನ್ಯಾಯಯುತವಾಗಿ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಜಯ ಸಾಧಿಸಿದ ರಕ್ಷಾ ರಾಮಯ್ಯ ಅವರ ಮೂಗಿಗೆ ತುಪ್ಪ ಸವರಲಾಯಿತು ಈಗ ಅವರ ತಂದೆಗೆ ಇಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಎಂಆರ್ ಸೀತಾರಾಮ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಂಆರ್ ಸೀತಾರಾಮ್ ಅವರು ರಾಜಕೀಯಕ್ಕೆ ಬಂದಾಗಿನಿಂದ ಸಮಾಜ ಸೇವೆ ಮಾಡುತ್ತಿಲ್ಲ ಅವರ ಇಡೀ ಕುಟುಂಬ ಸಮಾಜ ಸೇವೆಯಲ್ಲೇ ತಮ್ಮನ್ನು ಸಮರ್ಪಿಸಿಕೊಂಡಿದೆ ಇಂತಹ ಒಬ್ಬ ಪ್ರಾಮಾಣಿಕ ನಿಷ್ಕಳಂಕ ವ್ಯಕ್ತಿಯನ್ನು ರಾಜಕೀಯವಾಗಿ ಬಳಸಿಕೊಡಲಾಗಿದೆ ಇದೀಗ ರಾಜಕೀಯವಾಗಿ ಮೇಲೆತ್ತಬೇಕಿದ್ದವರೇ ಇವರನ್ನು ತುಳಿಯಲು ಯತ್ನಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಇದು ಒಮ್ಮೆ ಯೋಚಿಸಬೇಕಾದ ವಿಷಯವಾಗಿದ್ದು ಒಬ್ಬ ನಿಷ್ಠಾವಂತ ಜನಪರ ಕಾಂಗ್ರೆಸ್ ನಾಯಕನನ್ನು ಕಳೆದುಕೊಳ್ಳುವುದಕ್ಕಿಂತ ದುರದೃಷ್ಟಕರ ಸಂಗತಿ ಮತ್ತೊಂದಿಲ್ಲ ಬನ್ನಿ ನಾವೆಲ್ಲರೂ ನಮ್ಮ ಸ್ನೇಹಜೀವಿಯ ಪರ ನಿಲ್ಲೋಣ ಎಂದು ಅವರ ಆಪ್ತ ಬಣ ಕರೆ ನೀಡಿದೆ ಎಂ ಆರ್ ಸೀತಾರಾಮ್ ಅವರ ಬೆಂಬಲಿಗರು ನೀಡಿದ್ದ ಕರೆಗೆ ರಾಜ್ಯಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಆಗಮಿಸಿದ್ದು ಕೊಡಗಿನಿಂದಲೂ ಕದ್ದಣಿಯಿಂದ ಹರೀಶ್ ಬೊಪ್ಪಣ್ಣ ಅವರ ನೇತೃತ್ವದಲ್ಲಿ ಹತ್ತು ಬಸ್ಸುಗಳಲ್ಲಿ ಅಭಿಮಾನಿಗಳು ಬೆಂಗಳೂರಿಗೆ ತೆರಳಿದ್ದಾರೆ ಹಾಗೂ ಒಂದು ತಿಂಗಳ ಗಡುವನ್ನು ನೀಡಿದ್ದು ಅದರ ಒಳಗಾಗಿ ಎಂಆರ್ ಸೀತಾರಾಮ್ ಅವರು ತಮ್ಮ ನಿರ್ಣಯವನ್ನು ನೀಡಲಿದ್ದು ಹಾಗೂ ಅವರಿಗೆ ಪಕ್ಷದಲ್ಲಿ ಉತ್ತಮ ಸ್ಥಾನವನ್ನು ನೀಡದಿದ್ದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಇದೇ ಸಂದರ್ಭ ಬೆಂಬಲಿಗರು ಎಚ್ಚರಿಕೆಯನ್ನು ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಭದ್ರಾವತಿ ಶಾಸಕ ಸಂಗಮೇಶ್ ಎಂಎಲ್ಸಿ ಲಕ್ಷ್ಮೀನಾರಾಯಣ ಕೆಪಿಸಿಸಿ ಹಿಂದುಳಿದ ಕಾರ್ಯದರ್ಶಿ ಶಫೀಕ್ ಉಲ್ಲಾ ಹುಚ್ಚಪ್ಪ ಅಖಿಲ ಕರ್ನಾಟಕ ಬಲಿಜ ಸಮಾಜ ಅಧ್ಯಕ್ಷ ವೇಣುಗೋಪಾಲ್ ಕೊಡಗಿನ ಸಮಾಜ ಸೇವಕರಾದ ಕದಣಿಯಂದ ಹರೀಶ್ ಬೋಪಣ್ಣ ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ದರು